ಲಿಂಗಸುಗೂರು ಪಟ್ಟಣದ ನೂತನ ಪುರಸಭಾ ಅಧ್ಯಕ್ಷರಾಗಿ ಬಾಬುರೆಡ್ಡಿ ರಾಜಪ್ಪ, ಉಪಾಧ್ಯಕ್ಷರಾಗಿ ಶರಣಮ್ಮ ಅಮರಪ್ಪ ಕೊಡ್ಲಿರವರು ಒಟ್ಟು ಸಂಖ್ಯೆ ಬಲ 26ರಲ್ಲಿ ಅವಿರೋಧವಾಗಿ ಆಯ್ಕೆಯಾದರು. ಈ ಸಂದರ್ಭದಲ್ಲಿ ರಾಯಚೂರು ಹಾಗೂ ಯಾದಗಿರಿ ಲೋಕಸಭಾ ಕ್ಷೇತ್ರದ ಸದಸ್ಯ ಕುಮಾರ್ ನಾಯಕ, ಲಿಂಗಸುಗೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ರಾಜ್ಯ ಉಪಾಧ್ಯಕ್ಷರಾದ ಡಿಎಸ್ ಹೂಲಗೇರಿ, ಲಿಂಗಸುಗೂರು ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಗೋವಿಂದ ನಾಯಕ, ಮುದಗಲ್ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಶಿವಶಂಕರಗೌಡ, ಅಹಿಂದ ಸಂಘಟನೆ ತಾಲೂಕಾಧ್ಯಕ್ಷ ಪರಮೇಶ್ ಕನ್ನಾಪೂರ್, ಹೊಟ್ಟಿ ರಾಘವೇಂದ್ರ ಕುದರಿ, ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು, ಪುರಸಭಾ ಸದಸ್ಯರು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಚುನಾವಣೆಯ ಅಂತಿಮ ಫಲಿತಾಂಶ ಕಂಡಿದೆ. ಅವಿರೋಧವಾಗಿ ಪಕ್ಷದ ಅಭ್ಯರ್ಥಿ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥದ್ದು ಬಹಳ ಸಂತೋಷ. ಇದು ಒಂದು ಗೆಲುವಿನ ಸರಣಿಯಲ್ಲಿ ಇದೊಂದು ಅಂತಿಮವಾದಂಥ ಒಂದು ಸ್ಥಾನ ತಿಳ್ಕೊಂಡಿದ್ದೀವಿ. ಆದಮೇಲೆ ಇನ್ನೊಂದು ಯಾವ ಘೋಷ ಯಾದಗಿರಿ ಒಂದು ಬಾಕಿ ಉಳಿದಿರ್ಬೋದು. ಇಲ್ಲಿ ರಾಯಚೂರು ಜಿಲ್ಲೆ ಒಳಗೆ ಮತ್ತು ಯಾದಗಿರಿ ಜಿಲ್ಲೆ ಒಳಗೆ ಎಲ್ಲ ಮುನ್ಸಿಪಾಲ್ಟಿಗಳಲ್ಲೂ ಬಹುತೇಕ ಕಾಂಗ್ರೆಸ್ ಪಕ್ಷ ವಿಜಯಶಾಲಿ ಆಗಿರುವಂಥದ್ದು ನಮಗೆ ಬಹಳ ಸಂತೋಷ. ಸರ್, ನಮ್ಮ ಮೈಸೂರು ತಾಲೂಕು ಸೇರಣ ತಡೆ ಮರ ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ವ್ಯಾಪ್ತಿ ಒಳಪಡ್ತಕ್ಕಂಥ ಎಲ್ಲ ತಾಲೂಕು ಸಂಪೂರ್ಣವಾಗಿ ಯಾವೊಂದು ಅಭಿವೃದ್ಧಿ ಆಗಿಲ್ಲ. ರಸ್ತೆಗಳು ಹದಗೆಟ್ಟಿದೆ, ವಿದ್ಯುತ್ ದೀಪಿಲ್ಲ, ಹೊಸ ಯೋಜನೆಗಳಿಲ್ಲ. ಸರ್ಕಾರದ ಈ ಡೆವಲಪ್ಮೆಂಟಿಗೆ ಸರ್ಕಾರ ಹತ್ರ ಹಣ ಇದೆಯೋ ಅಥವಾ ಇಲ್ಲ ಇದು ಆಮೇಲೆ ಚೌಡಿಗೆ ಗೊತ್ತಿಲ್ಲ. ಸರ್, ಯಾವ ರೀತಿಯಾಗಿ ಒಂದು ತಿಂಗಳಿಂದ ಸುದೀರ್ಘವಾಗಿ ನಡೆಯುವಂಥ ಒಂದು ಕಾರ್ಯಕ್ರಮದಲ್ಲಿ ನಮ್ಮಲ್ಲಿ ಅಡೆತಡೆ ಆಗಿತ್ತು. ಅಡೆತಡೆಯನ್ನು ಎಲ್ಲ ಬರೀಬೇಕು. ಇವತ್ತಿನ ದಿವಸ ಎಲ್ಲ ನಮ್ಮ ಕೌನ್ಸಿಲರ್ ಒಳ್ಳೆಯ ರೀತಿಯಾಗಿ ತಮ್ಮ ಒಂದು ಏನು ಕರ್ತವ್ಯನೋ ಆ ಕರ್ತವ್ಯ ನಿರ್ವಹಿಸೋಕ್ಕಾಗಿ ಎಲ್ಲ ಕೌನ್ಸಿಲರ್ಗಳು ಒಗ್ಗಟ್ಟಾಗಿ ಮಾಡಿದ್ದಾರೆ. ಅದಕ್ಕಾಗಿ ಮೊದಲು ಎಲ್ಲ ಕೌನ್ಸಿಲರ್ಗೆ ಧನ್ಯವಾದ ಹೇಳ್ತೀನಿ. ಅದೇ ರೀತಿಯಾಗಿ ನಮ್ಮ ಎಂ ಪಿ ಸಾಹೇಬರು ಯಾವ ರೀತಿ ಜಯಭಾರಿ ಬಾರಿಸಿದ್ರು ಅವ್ರು ಬಂದಿದ್ದು ಇವತ್ತೇ ಅಂತಲ್ಲ, ಯಾಕಂದರೆ ಅವ್ರು ಭಾಳ ಬಂದ ತಕ್ಷಣ ಅಧಿವೇಶನ ಚಾಲು ಆಯಿತು. ಅದಕ್ಕೆ ಅಧಿವೇಶನ ಕೊಟ್ಟರು, ಆಮೇಲೆ ಮತ್ತೆ ಮೀಟಿಂಗ್ ಇನ್ನೂ ಬರ್ತಾರೆ. ಬಂದು ನಮ್ಮ ತಾಲೂಕಿನಲ್ಲಿ ಯಾವ ಮಾಡುವಂಥ ಕೆಲಸ ಅವರು ವ್ಯಾಪ್ತಿ ಬರುವಂಥ ಕೆಲಸಗಳನ್ನು ಅವರು ನಿರ್ವಹಿಸ್ತಾರೆ. ಇಲ್ಲಿ ಸ್ಥಳೀಯ ಶಾಸಕರು ಯಾರಾದರೂ ಅವ್ರನ್ನ ಕೇಳಬೇಕು ಪ್ರಶ್ನೆ. ತಾವು ಇಡೀ ತಾಲೂಕಿನ ಅಭಿವೃದ್ಧಿಗಾಗಿ ಯಾವ ರೀತಿ ಹಿಂದುಗಡೆ ಆಗಿತ್ತು ನೋಡಿದ್ದೀನಿ. ಈಗ ಬರುವಂಥ ನಾನು ಅಪೋಸಿಟ್ ಲೀಡರ್ ಇದ್ದು ಕಸಿ ಕೆಲಸಗಳನ್ನು ಮಾಡಿದ್ದೀನಿ. ಈಗಿರುವಂಥ ಅಪೋಸಿಟ್ ಲೀಡರ್ನಾಗಾದರೂ ಅವರು ಕೆಲಸ ಮಾಡಬೇಕು, ಮಾಡಿ ತೋರಿಸ್ಬೇಕು. ಐದು ವರ್ಷ ತೋರಿಸಿ ಅವಾಗ ನಾವು ಎಲ್ಲರೂ ಕೂಡಿಕೊಂಡು ತಾಲೂಕಿನ ಒಂದು ಏನು ಜನಗಳ ನಮಗೆ ಆಶೀರ್ವಾದ ಮಾಡಿದ್ರೆ ಎಲ್ಲೋ ಸ್ವಲ್ಪ ನಾವು ಮಿಸ್ ಆಗಿವಿ. ಆ ಮಿಸ್ಸಿಗೆ ನಾವು ಯಾವ ಜನಗಳಿಗೆ ಯಾವುದು ತೊಂದರೆ ಮತ್ತು ಮಾತಾಡೋದಿಲ್ಲ. ನಾವು ಏನಿದ್ರು ಮುನ್ಸಿಪಾಲ್ಟಿ ವ್ಯಾಪ್ತಿ ಬರುವಂಥ ಎಲ್ಲ ಕೌನ್ಸಿಲರ್ಗೆ ಅವರು ಮಾರ್ಗದರ್ಶನ ಕೊಡ್ತಾರೆ. ಆ ಮಾರ್ಗದರ್ಶನ ಪ್ರಕಾರವಾಗಿ ನಾವು ನಡೀತೀವಿ.